प्रधानी नरेंद्र मोदी कलबुर्गी आगमिसलिदारे हलवु कार्यक्रम भागियागलिदारे अनंतर यादगिरी भेटी कोड्तारे कल्याण कर्नाटक नमो मिंचिन संचार नडेसलिदारे मल्लिकार्जुन खर्गे कोटेयल्ली केसरी पड़े रणकहळे मोळगिसलिदे एरडु जिल्लेगळल्ली हत्तारु कार्यक्रमवन्न आयोजने माडलागिदे नमो स्वागत के कल्याण कर्नाटक सज्जुगोंडिदे बेळग्गे 11 गंटेगे कलबुर्गिगे आगमिसलिदारे प्रधानी नरेंद्र मोदी विविध योजनेगळिगे प्रधानी मोदी शंकुस्थापने नेरवेरिसलिदारे नरेंद्र मोदी अवर स्वागत के कलबुर्गी हागू यादगिरी जिले सर्व सन्नद्धवागिदे एरडू जिल्लेगळल्ली 12 हेलिपैड्गळ निर्माणवन्न माडलागिदे प्रधानी नरेंद्र मोदी अवर आगमनद हिन्नेलेयल्लि कल्याण कर्नाटक नरेंद्र मोदी मिंचिन संचार दुड्डिन पाठ माड़िद्रे दुड्ड माड़ोदिरली माराट माड्बिड्तारे हुषार फ्रीडम आप डाउनलोड माड़ी मक्कळिगे दुड्डिन पाठ माड़ोदु हेगे अंत कलियिरी हलवु कार्यक्रम आयोजने माड़लागिदे जोतेगे हलवु योजनेगळिगे शंकुस्थापनेयन्न नरेंद्र मोदी अवरिंद नेरवेरिसलागुत्ते ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಅವರು ಆಗಮಿಸುತ್ತಾರೆ ಬೆಳಗ್ಗೆ 11:05 ಕ್ಕೆ ಯಾದಗಿರಿಗೆ ಮೋದಿ ಪ್ರಯಾಣವನ್ನ ಬೆಳೆಸುತ್ತಾರೆ ಕಲಬುರ್ಗಿಯಿಂದ ಯಾದಗಿರಿಗೆ ತೆರಳುತ್ತಾರೆ ಯಾದಗಿರಿಯ ಕೊಡೆಕಲ್ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗುತ್ತಾರೆ ಬಳಿಕ ಬಹಿರಂಗ ಸಮಾವೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ ಮಧ್ಯಾಹ್ನ 1:15 ಕ್ಕೆ ಕಲಬುರ್ಗಿಯ ಮಳಖೇಡ್ಗೆ ಪ್ರಯಾಣವನ್ನ ಬೆಳೆಸುತ್ತಾರೆ ಮಳಖೇಡ್ನಲ್ಲಿ ಲಂಬಾಣಿ ಸಮಾವೇಶದಲ್ಲೂ ಕೂಡ ಭಾಗಿಯಾಗುತ್ತಾರೆ ಲಂಬಾಣಿ ತಾಂಡಗಳ ಜನರಿಗೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಕೂಡ ನಡೆಯುತ್ತೆ ಆನಂತರ ಮಧ್ಯಾಹ್ನ 3:35 ಕ್ಕೆ ಮುಂಬೈಗೆ ತೆರಳಲಿದ್ದಾರೆ ನರೇಂದ್ರ ಮೋದಿ ಇನ್ನು ಕಲಬುರ್ಗಿಯಿಂದ ಮುಂಬೈಗೆ ತೆರಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆ 11 ಗಂಟೆಗೆ ಕಲಬುರ್ಗಿಗೆ ಆಗಮಿಸಿದ ನಂತರ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಲಿದ್ದಾರೆ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ ಹಲವು ಕಾರ್ಯಕ್ರಮಗಳು ಒಟ್ಟಿನಲ್ಲಿ ಇವತ್ತು ಜರುಗುತ್ತೆ ಹೀಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ಕಲಬುರ್ಗಿಯಲ್ಲಿ ಬೃಹತ್ ವೇದಿಕೆಯನ್ನು ಸಿದ್ಧ ಮಾಡಲಾಗ್ತಾ ಇರುವಂತಹ ದೃಶ್ಯಗಳನ್ನು ಒಂದು ಕಡೆ ಗಮನಿಸಬಹುದು ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸುವಂತಹ ಒಂದು ಕಾರ್ಯಕ್ರಮಗಳ ಪಟ್ಟಿ ಏನಿದೆ ಅವರು ರಾಜ್ಯಕ್ಕೆ ಬಂದು ಅಂದ್ರೆ ಕಲಬುರ್ಗಿಗೆ ಆಗಮಿಸಿದ ನಂತರ ಏನೆಲ್ಲಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಆ ಕಾರ್ಯಕ್ರಮಗಳ ಪಟ್ಟಿ ಒಂದು ಕಡೆ ರೆಡಿ ಆಗಿರುವಂತದ್ದು ಹೀಗಾಗಿ ಬೆಳಗ್ಗೆ 11 ಗಂಟೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಹವ ರಾಜ್ಯದಲ್ಲಿ ಇರಲಿದೆ ಇಂದು ಯಾದಗಿರಿಗೆ ಭೇಟಿ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಡಾ ಗೇಟ್ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಕ್ಕೆ ಸಮರ್ಪಣೆ ಆಗಲಿವೆ ಕಾಡಾ ಗೇಟ್ ಯಾದಗಿರಿ ಜಿಲ್ಲೆಯ ಕೊಡೆಕಲ್ನಲ್ಲಿರುವಂತ ಕಾಡಾ ಗೇಟ್ ಉದ್ಘಾಟನೆ ಮಾಡಲಿದ್ದಾರೆ ಬೃಹತ್ ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಾರಾಯಣಪುರ ಎಡದಂಡೆ ಯೋಜನೆಯ ಆಧುನೀಕರಣ ಕಾಮಗಾರಿ ಕೂಡ ಅದಕ್ಕೂ ಕೂಡ ಚಾಲನೆಯನ್ನ ನೀಡಲಿದ್ದಾರೆ ಇಂದು ಯಾದಗಿರಿಗೆ ಭೇಟಿ ಕೊಟ್ಟ ನಂತರ ಅಲ್ಲೂ ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ ಪ್ರಮುಖವಾಗಿ ಸ್ಕಾಡಾ ಗೇಟ್ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಇನ್ನು ಈ ಸ್ಕಾಡಾ ಯೋಜನೆ ಬಗ್ಗೆ ಹೇಳೋದಾದ್ರೆ ಕೇಂದ್ರ ಜಲಶಕ್ತಿ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ ಈ ಸ್ಕಾಡಾ ಯೋಜನೆ ಸ್ಕಾಡಾ ದೇಶದ ಮೊದಲ ಸ್ವಯಂಚಾಲಿತ ನೀರಾವರಿ ತಂತ್ರಜ್ಞಾನವನ್ನು ಹೊಂದಿದೆ ಕೇಂದ್ರದ ರಾಷ್ಟ್ರೀಯ ಜಲಮಿಷನ್ ರಾಜ್ಯದ ಕೃಷ್ಣ ಭಾಗ್ಯ ಜಲ ಯೋಜನೆ ಬಸವಸಾಗರ ಜಲಾಶಯ ನಾರಾಯಣಪುರ ಡ್ಯಾಮ್ಗೆ ಸ್ಕಾಡಾ ಅಳವಡಿಕೆ ಮಾಡಲಾಗಿದೆ ಕಾಲುವೆಗಳ ಮೂಲಕ ಜಿಲ್ಲೆಯ ರೈತರ ಜಮೀನಿಗೆ ನೀರು ಪೂರೈಕೆ ಆಗುತ್ತೆ ಗೇಟ್ಗೆ ಕಂಟ್ರೋಲ್ ಯೂನಿಟ್ ಸೆನ್ಸಾರ್ ಸಿಸಿ ಕ್ಯಾಮೆರಾವನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಜಿಐಎಸ್ ಆಧಾರಿತ ಸ್ವಯಂಚಾಲಿತ ಯಾಂತ್ರೀಕೃತ ತಂತ್ರಜ್ಞಾನ ಸೌಲಭ್ಯ ಇದು ಹೊಂದಿದೆ ಕಲಬುರ್ಗಿ ಹಾಗೂ ಯಾದಗಿರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗಾಗಿ ವಿವಿಧ ಬಗೆಯ ಅಡುಗೆಯನ್ನ ರೆಡಿ ಮಾಡಲಾಗಿದೆ ಜೊತೆಗೆ ಪೊಲೀಸರು ಬಿಗಿ ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ ಕಲಬುರ್ಗಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗಾಗಿ ವಿವಿಧ ಬಗೆಯ ಅಡುಗೆಯನ್ನ ರೆಡಿ ಮಾಡಲಾಗಿದೆ ಮೋದಿ ಕಾರ್ಯಕ್ರಮಕ್ಕೆ ತಿಂಡಿ ತಿನಿಸುಗಳ ತಯಾರಿ ಜೋರಾಗಿ ನಡೆಯತಾ ಇದೆ ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆ ತರಹೇವಾರಿ ಊಟ ಸಿದ್ಧಪಡಿಸಲಾಗುತ್ತಿದೆ
ಅನ್ನ ಸಾಂಬಾರ್ ಪಲಾವ್ ಮೈಸೂರ್ ಪಾಕ್ ಮೊಸರನ್ನ ತಯಾರಿ ಮಾಡಲಾಗುತ್ತಿದೆ 500 ಕ್ಕೂ ಹೆಚ್ಚು ಬಾಣಸಿಗರಿಂದ ಅಡುಗೆ ತಯಾರಿ ಕಾರ್ಯ ನಡೆಯತಾ ಇದೆ ಬೆಂಗಳೂರಿನಿಂದ ಬಾಣಸಿಗರು ಆಗಮಿಸಿದ್ದಾರೆ ಊಟದ ವ್ಯವಸ್ಥೆಗಾಗಿ ಬೃಹತ್ ಟೆಂಟ್ ಕೂಡ ನಿರ್ಮಾಣ ಮಾಡಲಾಗಿದೆ 3 ಲಕ್ಷ ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತ ನಿರೀಕ್ಷೆ ಇರೋದ್ರಿಂದ ಅಲ್ಲಿಗೆ ಆಗಮಿಸುವಂತ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೆಯತಾ ಇರುವಂತದ್ದು ಈಗಾಗಲೇ ಹಲವು ತರಹೇವಾರಿ ಊಟಗಳನ್ನು ರೆಡಿ ಮಾಡಲಾಗಿದೆ ಅನ್ನ ಸಾಂಬಾರ್ ಪಲಾವ್ ಮೈಸೂರು ಪಾಕ್ ಮೊಸರನ್ನ ಇದೆಲ್ಲ ಇವತ್ತಿನ ಮಧ್ಯಾಹ್ನ ಊಟದ ಮೆನುವಿನಲ್ಲಿ ಇರುತ್ತೆ ಹಾಗಾಗಿ 500 ಕ್ಕೂ ಹೆಚ್ಚು ಬಾಣಸಿಗರು ಬೆಂಗಳೂರಿನಿಂದ ಬಂದಿರುವಂತ ಬಾಣಸಿಗರು ಅಡುಗೆ ತಯಾರಿಯಲ್ಲಿ ಬಿಜಿ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅನಿಲ್ ಸ್ವಾಮಿ ಪ್ರಧಾನಿ ಅವರು ಆಗಮಿಸುತ್ತಾ ಇರುವಂತದ್ದು ಹಾಗಾಗಿ ಸಹಜವಾಗಿ ಒಂದು ಕಡೆ ಭದ್ರತೆ ಇರಬಹುದು ಕಾರ್ಯಕರ್ತರಲ್ಲಿ ಉತ್ಸಾಹ ಇರಬಹುದು ಎಲ್ಲವೂ ಕೂಡ ದುಪ್ಪಟ್ಟಾಗಿರುತ್ತೆ ಯಾವ ರೀತಿ ಸಿದ್ಧತೆ ನಡೆಯತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು 11 ಗಂಟೆಗೆ ಬರ್ತಾರೆ ಅಂತಿದೆ ಈಗ ಮಾಹಿತಿ ಪ್ರಕಾರ ಎಷ್ಟೊತ್ತಿಗೆ ಆಗಮಿಸುತ್ತಾರೆ ಎಕ್ಸಾಕ್ಟ್ 11 ಗಂಟೆಗೆ ಅಲ್ಲಿಗೆ ಬರ್ತಾರೆ ಈ ರೀತಿ ಏನಾದರೂ ಮಾಹಿತಿಗಳು ಇದೆಯಾ ಒಟ್ಟಿನಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನು ಸಿಗುತ್ತೆ ಅನಿಲ್ ಸ್ವಾಮಿ ಇದು ನಿಜಕ್ಕೂ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಗಮಿಸುತ್ತಿದ್ದಾರೆ ಈಗಾಗಲೇ ಪ್ರಧಾನಿ ಮೋದಿ ಆಗಮನಕ್ಕೆ ಜನಗಣನೆ ಆರಂಭವಾಗಿದೆ ಅಂತ ಹೇಳಬಹುದು ಇಂದು ಬೆಳಗ್ಗೆ 9 ಗಂಟೆಗೆ ನವದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬರುತ್ತಾರೆ ಇಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿ ವಿಮಾನ ನಿಲ್ದಾಣದಿಂದ ಒಂದು ವಿಶೇಷ ಹೆಲಿಕಾಪ್ಟರ್ ನಲ್ಲಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಕೊಡೆಕಲ್ ಗ್ರಾಮದಲ್ಲಿ ಒಂದು ಕೊಡೆಕಲ್ ಗ್ರಾಮಕ್ಕೆ ಒಂದು ಪ್ರಧಾನಿ ನರೇಂದ್ರ ಮೋದಿ ತೆರಳುತ್ತಾರೆ ಅಂತ ಹೇಳಬಹುದು ಹೀಗಾಗಿ ಎರಡು ಯಾದಗಿರಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 4 ಸರ್ಕಾರಿ ಯೋಜನೆಗಳ ಲೋಕಾರ್ಪಣೆ ಆಗಿರಬಹುದು ಮತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಹೀಗಾಗಿ ಕೊಡೆಕಲ್ ಬೆಳೆ ಈಗಾಗಲೇ 100 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಒಂದು ಬೃಹತ್ ವೇದಿಕೆ ಆಗಿರ್ಬೋದು ಪೆಂಡಲ್ ಆಗಿರ್ಬೋದು ಕಾರ್ಯಕ್ರಮದ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಪ್ರಮುಖವಾಗಿ ಎಂದು ಚೆನ್ನೈ ಸೂರತ್ ಎಕ್ಸ್ಪ್ರೆಸ್ ಹೈವೇ ರೂಢಿಗೆ ಪ್ರಧಾನಿ ಮೋದಿ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಅಂತ ಹೇಳಬಹುದು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಕೇಂದ್ರ ಏನೊಂದು ಹೆದ್ದಾರಿ ಸಚಿವರಂತ ನಿತಿನ್ ಗಡ್ಕರಿ ಅವರು ಕೂಡ ಭಾಗಿಯಾಗಲಿದ್ದಾರೆ ಹೀಗಾಗಿ ಇದರ ಜೊತೆಗೆ ಪ್ರಮುಖವಾಗಿ ನಾರಾಯಣಪುರ ಏನೊಂದು ಅಣೆಕಟ್ಟಿದೆ ಬಸವಸಾಗರ ಜಲಾಶಯ ಈ ಒಂದು ಬಸವಸಾಗರ ಜಲಾಶಯಕ್ಕೆ ಸ್ಪಾನಾ ಗೇಟ್ ಅನ್ನ ಈಗಾಗಲೇ ಇಂದು ದೇಶದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಗೇಟ್ ಅನ್ನ ಅಳವಡಿಸಲಾಗಿದೆ ಈ ಒಂದು ಗೇಟ್ ಅನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಲಿದ್ದಾರೆ ಇದರ ಜೊತೆಗೆ ಪ್ರಮುಖವಾಗಿ ಈ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಇದೆ ಹೀಗಾಗಿ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ್ದಾರೆ ಒಟ್ಟಿನಲ್ಲಿ ಯಾದಗಿರಿಯಲ್ಲಿ ಏನೊಂದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಆಗಮನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಿದ್ದಾರೆ ಮಧ್ಯಾಹ್ನ 2 ಗಂಟೆಗೆ ಏನೊಂದು ಕೊಡೆಕಲ್ ಗ್ರಾಮದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನೊಂದು ಯಾದಗಿರಿ ಜಿಲ್ಲೆ ಸೇಡಂ ತಾಲೂಕಿನ ಮಡಚೇಡ ಗ್ರಾಮಕ್ಕೆ ಬರುತ್ತಾರೆ ಮಡಚೇಡ ಗ್ರಾಮದಲ್ಲಿ ಏನೊಂದು ಈಗಾಗಲೇ ಇಂದು ಕಂದಾಯ ಇಲಾಖೆ ವತಿಯಿಂದ ತಾಂಡ ನಿವಾಸಿಗಳಿಗೆ ಹಕ್ಕು ಪತ್ರ ವಿತರಣೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಮತ್ತು ವಿಜಯಪುರ ಜಿಲ್ಲೆಗಳ ಸುಮಾರು 51,900 ಏನೊಂದು ತಾಂಡ ನಿವಾಸಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಕ್ಕು ಪತ್ರ ವಿತರಣೆ ಮಾಡಲಿದ್ದಾರೆ ಇಂದು ಸಾಂಕೇತಿಕವಾಗಿ ಮಳಚೇಡ ಗ್ರಾಮದ ಏನೊಂದು ವೇದಿಕೆಯಲ್ಲಿ 38 ಜನ ತಾಂಡ ನಿವಾಸಿಗಳಿಗೆ ಪ್ರಧಾನಿ ಮೋದಿ ಅವರು ಒಂದು ಹಕ್ಕು ಪತ್ರ ವಿತರಣೆ ಮಾಡಲಿದ್ದಾರೆ ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏನು ಲಂಬಾಡಿ ವೇಷಭೂಷ ತೊಡುವ ಶಾಲ್ ಆಗಿರ್ಬೋದು ಮತ್ತು ಅವರೊಂದು ಉಡುಪು ಆಗಿರ್ಬೋದು ಈ ಒಂದು ಉಡುಪುಗಳನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಕಲು ಕೂಡ ಇಲ್ಲಿನ ಏನೊಂದು ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ನರೇಂದ್ರ ಮೋದಿ ಅವರ ಭದ್ರತೆಗಾಗಿ ಈ ಒಂದು ಮಳಚೇಡ ಗ್ರಾಮದಲ್ಲಿ ಖುದ್ದ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಉಸ್ತುವಾರಿ ವಹಿಸಿದ್ದಾರೆ ಏನೊಂದು ಇಬ್ಬರು ಐಜಿಪಿ ಆಗಿರ್ಬೋದು 6 ಜನ ಐಎಎಸ್ ಆಫೀಸರ್ ಮತ್ತು ಡಿಎಸ್ಪಿ ಡಿವೈಎಸ್ಪಿ ಮತ್ತು ಸಿಪಿಐ ಸಂಖ್ಯೆ ಮತ್ತು 3,000 ಅಧಿಕ ಪೊಲೀಸರನ್ನು ಕೂಡ ಈ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಭದ್ರತೆಗಾಗಿ ನಿಯೋಜಿಸಲಾಗಿದೆ ಇದರ ಜೊತೆಗೆ ಏನೊಂದು ಸಮಾವೇಶಕ್ಕೆ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸುವ ಕಾರ್ಯಕರ್ತರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಮತ್ತು ಫಲಾನುಭವಿಗಳಿಗೆ ಏನೊಂದು ಭರ್ಜರಿ ಭೋಜನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮಳಚೇಡ ಬಳಿ ಏನೊಂದು ಕೂಗಲಡತೆ ದೂರದಲ್ಲಿ ಏನೊಂದು ಉತ್ತರ ಕರ್ನಾಟಕ ಶೈಲಿಯ ವಿವಿಧ ಬಗೆ ಬಗೆಯ ಭೋಜನ ವ್ಯವಸ್ಥೆ ಇರ್ಬೋದು ಮತ್ತು ವಿಶೇಷವಾಗಿ ಏನೊಂದು ಮೈಸೂರು ಪಾಕ್ ಅನ್ನು ಕೂಡ ಈ ಒಂದು ವಿಶೇಷ ಮೆನುವಿನಲ್ಲಿ ಹಾಕಲಾಗಿದೆ ಹೀಗಾಗಿ ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಆಗಮನಕ್ಕೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಸಜ್ಜುಗೊಂಡಿದೆ ಹೇಳಬಹುದು ರಜನಿ ಥ್ಯಾಂಕ್ ಯು ಅನಿಲ್ ಸ್ವಾಮಿ ಮಾಹಿತಿಗೆ ಕಲಬುರಗಿ ಯಾದಗಿರಿಗೆ ಪ್ರಧಾನಿ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಕ್ಕೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ
ಆರು ಜನ ಎಸ್ಪಿಗಳ ನೇತೃತ್ವದಲ್ಲಿ ಟೈಟ್ ಸೆಕ್ಯೂರಿಟಿ ಏರ್ಪಡಿಸಲಾಗಿದೆ. 13 ಡಿವೈಎಸ್ಪಿ, 30 ಇನ್ಸ್ಪೆಕ್ಟರ್, 108 ಜನ ಪಿಎಸ್ಐ ಹಾಗೂ 1300 ಪೊಲೀಸ್ ಕಾನ್ಸ್ಟೇಬಲ್ಸ್ ನಿಯೋಜನೆ ಮಾಡಲಾಗಿದೆ. 500 ಜನ ಹೋಮ್ಗಾರ್ಡ್, 16 ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರವನ್ನು ವಹಿಸಿದೆ. ಅಧಿಕಾರಿಗಳಿಗೆ ಎಡಿಜಿಪಿ ಅಲೋಕ್ ಕುಮಾರ್ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಡಿಜಿಪಿ ಅಲೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಈಗಾಗಲೇ ಹಲವು ಪೊಲೀಸರನ್ನು ಆ ಭಾಗದಲ್ಲಿ ನಿಯೋಜನೆ ಮಾಡಿರುವಂಥದ್ದು, ಎಲ್ಲ ವ್ಯವಸ್ಥೆಗಳನ್ನು, ಜೊತೆಗೆ ಯಾವುದೇ ಅಹಿತಕರ ಘಟನೆ, ಲಕ್ಷಾಂತರ ಜನ ಸೇರುವಂತಹ ನಿರೀಕ್ಷೆ ಇರೋದ್ರಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಗೆ ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾಡಳಿತದಿಂದ ವಿಶೇಷ ಉಡುಗೊರೆ ಕೂಡ ಸಿದ್ಧವಾಗಿರುವಂಥದ್ದು. ಮಳಖೇಡದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮೋದಿಗೆ ಇದನ್ನು ಸಲ್ಲಿಕೆ ಮಾಡಲಾಗುತ್ತೆ. ಕಲಬುರಗಿ ಜಿಲ್ಲಾಡಳಿತದಿಂದ ಸ್ಪೆಷಲ್ ಗಿಫ್ಟ್ ಸಲ್ಲಿಕೆಯಾಗಲಿದೆ. 12ನೇ ಶತಮಾನದ ಅನುಭವ ಮಂಟಪದ ವರ್ಣಚಿತ್ರ ಮೋದಿಗೆ ಗಿಫ್ಟ್ ಆಗಿ ನೀಡೋದಕ್ಕೆ ಸಿದ್ಧ ಮಾಡಿಕೊಳ್ಳಲಾಗಿದೆ. ಕಲಬುರಗಿಯ ಚಿತ್ರ ಕಲಾವಿದ ಖಂಡೇರಾವ್ ರಚಿಸಿರುವಂತಹ ವರ್ಣಚಿತ್ರ ಇದು. ಖ್ಯಾತ ಅಂತಾರಾಷ್ಟ್ರೀಯ ಚಿತ್ರ ಕಲಾವಿದರಾಗಿದ್ದಾರೆ ಖಂಡೇರಾವ್ ಅವರು. ಇವರು ರಚಿಸಿರುವಂತಹ ವರ್ಣಚಿತ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಜೊತೆಗೆ ಆ ವರ್ಣಚಿತ್ರವನ್ನು ಕೂಡ ನಾವು ಗಮನಿಸಬಹುದು. ಈ ವರ್ಣಚಿತ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಡುಗೊರೆಯಾಗಿ ನೀಡಲಾಗುತ್ತೆ. ವಿಧಾನಸಭೆ ಚುನಾವಣೆಗೆ ಕೇವಲ 3-4 ತಿಂಗಳು ಮಾತ್ರ ಬಾಕಿ ಇರುವಾಗಲೇ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಲ್ಲಿ ಭರ್ಜರಿ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲು ಪ್ರಧಾನಿ ಮೋದಿ ಕಲಬುರಗಿ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ 5 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದ್ದು ಸುಮಾರು 2 ಲಕ್ಷ ಆಸನಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಪ್ರಧಾನಿ ಮೋದಿ ಅವರಿಗೆ ವಿಶೇಷ ಗಿಫ್ಟ್ ನೀಡುವುದಕ್ಕೆ ಮೋದಿ ಅಭಿಮಾನಿಯೊಬ್ಬ ಮೋದಿಯವರ ಪ್ರತಿಮೆಗಳನ್ನು ರೆಡಿ ಮಾಡಿದ್ದಾನೆ. ತನ್ನ ಕೈಚಳಕದಿಂದ ನಿರ್ಮಾಣ ಮಾಡಿ ಎಲ್ಲರ ಗಮನವನ್ನು ಸೆಳೆದಿದ್ದಾನೆ. ಪಿಒಪಿಯಿಂದ 2 ಅಡಿ ಎತ್ತರದ ಮೋದಿಯವರ ಪ್ರತಿಮೆ ನಿರ್ಮಾಣ ಮಾಡಿದ್ದಾನೆ ಕಲಾವಿದ. ಮೋದಿಯವರ ಅವರು ತೊಡುವಂತಹ ಬಣ್ಣ ಬಣ್ಣದ ಉಡುಗೆಗಳ 10ಕ್ಕೂ ಅಧಿಕ ಪ್ರತಿಮೆಯನ್ನು ತಯಾರಿಸಲಾಗಿದೆ. ಇನ್ನು ಪ್ರಧಾನಿ ಮೋದಿ ಕರ್ನಾಟಕ ಪ್ರವಾಸ ಹಿನ್ನೆಲೆಯಲ್ಲಿ ರಾಜ್ಯ ಪ್ರವಾಸದ ಬಗ್ಗೆ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕದ ಜನತೆ ನಡುವೆ ಇರಲು ಉತ್ಸುಕನಾಗಿರುವೆ. ಸುಮಾರು 10,000 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತೆ. ಈ ಕಾಮಗಾರಿಗಳು ಜಲಶಕ್ತಿ, ರಸ್ತೆಗಳನ್ನು ಒಳಗೊಂಡಿವೆ. ಹೊಸದಾಗಿ ಕಂದಾಯ ಗ್ರಾಮಗಳನ್ನು ಘೋಷಿಸಲಾಗಿದೆ. ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುವುದು. ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.